Hi children, good morning. How are you? I'm fine. Are you okay? Okay. Welcome to my class. ಸೋಲುಗಳು ಬರುತ್ತಲೇ ಇರಲಿ, ಸೋಲುಗಳನ್ನೇ ಸೋಲಿಸುವ ಛಲ ನಿಮಗಿರಲಿ. ಸೋಲುಗಳು ಬರುತ್ತಲೇ ಇರಲಿ, ಸೋಲುಗಳನ್ನೇ ಸೋಲಿಸುವ ಛಲ ನಿಮಗಿರಲಿ. ಓಕೆ ಚಿಲ್ಡ್ರನ್ಸ್, ನಾನಿವತ್ತು ಒಂದು ಪುಟ್ಟ ಕತೆ ಹೇಳ್ತೀನಿ, ಆನಂತರ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆ. ಒಂದೂರಲ್ಲಿ ಒಂದು ಪುಟ್ಟ ಕೊಳ ಇತ್ತು. ಕೊಳದಲ್ಲಿ, ಕೊಳ ಅಂದರೆ ನದಿ ಥರ ಹರಿತಾ ಇತ್ತು. ಅಲ್ಲಿ ಒಂದು ಇರುವೆ ಹೋಗ್ತಾ ಇತ್ತು. ಹೋಗ್ತಾ ಹೋಗ್ತಾ ಅದನ್ನು ಬಿಡ್ತು, ಜೋರಾಗಿ ಮಳೆ ಬಂದುಬಿಡ್ತು, ಮಳೆ ಮತ್ತು ಗಾಳಿ ಬೀಸ್ಬಿಡ್ತು. ಆವಾಗ ಏನು ಮಾಡ್ತು, ಆ ಇರುವೆ ನೀರಲ್ಲಿ ತೇಳ್ತಾ ಹೋಗ್ತಾ ಇತ್ತು. ಆವಾಗ ಆ ನದಿಯ ದಡದ ಹತ್ರ ಒಂದು ಪಾರಿವಾಳ ಕೂತಿತ್ತು, ಅದು ಇದನ್ನೆಲ್ಲ ನೋಡ್ತಾ ಇತ್ತು. ನೋಡ್ತಾ ಇತ್ತು. ಆ ಇರುವೆಗೆ ಜೀವ ಭಯ, ಜೀವ ಬದುಕಿಸ್ಕೋಬೇಕು ಅಂತಾದರೆ ಹರಿಯೋ ನೀರಲ್ಲಿ ಅದಕ್ಕೆ ತೇಲ್ಕೊಂಡು ಬರೋಕ್ಕಾಗೋದಿಲ್ಲ. ಹಾಗಾಗಿ ಏನು ಮಾಡ್ತಾ ಇತ್ತು, ಅದು ಯಾರಾದರೂ ಕಾಪಾಡಿ ಅಂತ ಹೇಳ್ತಾ ಇತ್ತು. ಆ ಟೈಮಿಗೆ ಪಾರಿವಾಳ ಏನು ಮಾಡುತ್ತೆ, ಅದು ಮರದ ಮೇಲೆ ಕೂತಿತ್ತಲ್ಲ, ಅದೇನು ಮಾಡ್ತು, ಒಂದು ಗಿಡದ ಎಲೆಯನ್ನು ತೆಗೆದು ನೀರಿಗೆ ಎಸಿತು. ಆ ಎಸೆದ ತಕ್ಷಣ ಆ ಎಲೆ ಹೋಗ್ತಾ ಹೋಗ್ತಾ ಇರುವೆಯಲ್ಲಿ ಹೋಗ್ತಾ ಇತ್ತು, ಅದೇ ಜಾಗಕ್ಕೆ ಅದು ಕೂಡ ಬಂತು. ಬಂದ ತಕ್ಷಣ ಆ ಎಲೆ ಮೇಲೆ ಇರುವೆ ಹತ್ಕೊಳ್ತು. ಹತ್ಕೊಂಡು ಹಾಗೆ ನಿಧಾನಕ್ಕೆ ದಡದ ಕಡೆ ಬಂತು. ಆಗ ಅಲ್ಲಿ ಒಬ್ಬ ಬೇಟೆಗಾರ ಇರ್ತಾನೆ. ಅವನಿಗೆ ಏನಪ್ಪ ಕೆಲಸ ಅಂದರೆ ಬೇಟೆಯಾಡು. ಯಾವುದೇ ಪಕ್ಷಿ ಸಿಗಲಿ, ಪ್ರಾಣಿ ಸಿಗಲಿ, ಏ ಸಿಕ್ಕರೂ ಅದನ್ನು ಬೇಟೆಯಾಡಿಬಿಟ್ಟು ತೊಗೊಂಡು ಹೋಗ್ತಾ ಇದ್ದ ಮನೆಗೆ. ಅವನೇನು ಮಾಡೋದು, ಅಲ್ಲಿ ನೀರು ಕುಡಿಲಿಕ್ಕೆ ಅಂತ ದಡದ ಹತ್ರ ಬಂದ. ದಡದ ಹತ್ರ ಬಂದ ಮೇಲೆ ನೋಡ್ದ, ಒಂದು ಪಕ್ಷಿ ಕಾಣ್ತು ಮರದ ಹತ್ರ. ಇನ್ನೇನು ಅದಕ್ಕೆ ಗುರಿ ಇಟ್ಟು ಹೊಡಿಬೇಕು ಅಂತಂದು ತನ್ನ ಹತ್ರ ಇರುವಂಥ ಬಿಲ್ಲನ್ನು, ಬಾಣವನ್ನು ಎದೆಗೇರಿಸ್ದ. ಆಗ ಈ ಇರುವೆ ಇದೆಯಲ್ಲ, ಇದಕ್ಕೆ ಸಹಾಯ ಮಾಡಿದಂಥ ಪಾರಿವಾಳನ ಜೀವ ಹೋಗ್ತಾ ಇದೆ. ಈ ಬೇಟೆಗಾರ ಆ ಪಾರಿವಾಳವನ್ನು ಸಾಯಿಸ್ತಾನೆ, ಈಗ ಬೇಟೆ ಆಗ್ತಾನೆ, ಬಾಣ ಬಿಡ್ತಾನೆ ಅಂತ ಹೇಳ್ಬಿಟ್ಟು ಇದೇನು ಮಾಡುತ್ತೆ, ಬೇಗ ಹೋಗಿ ಬೇಡನ ಕಾಲನ್ನು ಕಚ್ಚುತ್ತೆ. ಬೇಡನ ಕಾಲನ್ನು ಕಚ್ಚಿದ ತಕ್ಷಣ ಏನು ಮಾಡ್ತಾನೆ, ಬೇಡ ಗುರಿ ತನ್ನ ಗುರಿಯನ್ನು ಬೇರೆ ಕಡೆ ಹೋಗ್ಬಿಡುತ್ತೆ, ಪಾರಿವಾಳಕ್ಕೆ ಹೋಗಲ್ಲ, ಬೀಳಲ್ಲ, ಪಾರಿವಾಳ ಸಾಯೋದಿಲ್ಲ. ಹಾಗೆ ಈ ಇರುವೆ ಕಚ್ಚಿದ ತಕ್ಷಣ ಅವನೇನು ಮಾಡ್ತಾನೆ, ಇರುವೆ ಕಚ್ಚಲ್ಲ ಏನು ಅಂತ ಈ ರೀತಿ ಬಗ್ಗೆ ನೋಡ್ಕೊತಾನೆ. ಅಷ್ಟರೊಳಗೆ ಪಾರಿವಾಳ ಏನಾಗಿರುತ್ತೆ, ಅಲ್ಲೇ ಇರುತ್ತಾ ಇಲ್ಲ. ಅದಕ್ಕೆ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡಿದರೆ, ಒಳ್ಳೆಯದನ್ನು ಬಯಸಿದ್ರೆ, ಒಬ್ಬರಿಗೆ ನಾವು ಒಳ್ಳೇದು ಮಾಡಿದ್ರೆ ನಮಗೂ ಕೂಡ ಏನಾಗುತ್ತೆ, ಒಳ್ಳೆಯದೇ ಆಗುತ್ತೆ. ಯಾವತ್ತೂ ಯಾರಿಗೂ ನಾವು ಕೆಟ್ಟದನ್ನು ಬಯಸಬಾರ್ದು, ಕೇಳನ್ನು ಬಯಸಬಾರ್ದು ಅಲ್ವಾ ಪುಟ್ಟ. ನೀವೆಲ್ಲ ಪುಟ್ಟ ಪುಟ್ಟ ಮಕ್ಕಳದ್ವ, ನಾವು ಪುಟ್ಟ ಪುಟ್ಟ ಮಕ್ಕಳಾಗಿ ಪುಟ್ಟ ಪುಟ್ಟ ಸಹಾಯ ಮಾಡಬೇಕು, ನಮ್ಮ ಕೈಯಿಂದ ಏನು ಸಾಧ್ಯ ಅದನ್ನು ಅಲ್ವಾ. ಓಕೆ, ನಿಮಗೆ ನಾನು ಪ್ರಿವಿಯಸ್ ಕ್ಲಾಸಸ್ಸಲ್ಲಿ ವಾಲ್ ಕ್ಲಾಕ್, ಹ್ಯಾಂಡ್ ಕ್ಲಾಕ್, ವಾಚ್ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೆ. ಅದರಲ್ಲೇ ಕೆಲವೊಂದು ಪ್ರಶ್ನೆಗಳನ್ನು ಹೇಗೆ ಬರೆಯೋದು, ಕ್ವಶನ್ಸನ್ನು ಹೇಗೆ ಬರೆಯೋದು, ಮತ್ತು ಅದಕ್ಕೆ ಆನ್ಸರ್ಸ್ನ ಹೇಗೆ ಬರೆಯೋದು ಅನ್ನೋದನ್ನು ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನೀವೆಲ್ಲ ರೆಡಿ ಅಲ್ವಾ? ಹಾಂ, ರೆಡಿ ಬನ್ನಿ. ಹಾಗಿದ್ರೆ ಇವತ್ತಿನ ಪಾಠದ ವಿಚಾರ ವಿಷಯ ಏನು? CLOCK. ಕ್ಲಾಕ್ ಅಂದರೆ ಏನು? ಹಾಂ, ಕ್ಲಾಕ್ ಅಂದರೆ ಗಡಿಯಾರ ಅಲ್ವಾ. ವಾಲ್ ಕ್ಲಾಕ್ ಅಂದರೆ ಗೋಡೆ ಗಡಿಯಾರ. ವಾಚ್ ನೋಡಿ, ಕೈಗೆ ಕಟ್ತಾರಲ್ಲ ಅಮ್ಮ, ಪಪ್ಪ, ಅಣ್ಣ ಎಲ್ಲ, ಅದು ಕೈಗೆ ಕಟ್ಟುವುದು ವಾಚ್ ಅಂತ ಹೇಳ್ತೀವಿ. ಓಕೆ, ಹಾಂ, ಇಲ್ಲಿ ಮೊದಲನೇ ಪ್ರಶ್ನೆ, WHAT ವಾಟ್, WHAT ವಾಟ್, IS ಈಸ್ ವಾಟ್, ಈಸ್ THIS ವಾಟ್, ಈಸ್ ದಿಸ್ ವಾಟ್, ಈಸ್ ದಿಸ್ ಅಂತ ಬರೆದ್ಬಿಟ್ಟು ಹೀಗೆ ಸ್ವಲ್ಪ ಪಕ್ಕದಲ್ಲಿ ಜಾಗ ಇದೆಯಲ್ಲ, ಇಲ್ಲೇನು ಮಾಡಬೇಕು, ಒಂದು ಸರ್ಕಲ್ ಹಾಕಿಬಿಟ್ಟು ಗಡಿಯಾರದ ಚಿತ್ರವನ್ನು ಬರೆಯಬೇಕು. ಈ ರೀತಿ ಸರ್ಕಲ್ ಹಾಕಿಬಿಟ್ಟು ಈ ರೀತಿ ಗಡಿಯಾರದ ಚಿತ್ರ ಬರೆದು ಅದಕ್ಕೆ ಸಂಖ್ಯೆಗಳನ್ನು ಬರೀಬೇಕು. ನಿಮಗೆ ಹೇಳಿದ್ದೆ ಅಲ್ವ ನಾನು, ಗಡಿಯಾರ ಅಂದರೆ ಅದರಲ್ಲಿ ಏನಿರುತ್ತೆ, ಗಡಿಯಾರದಲ್ಲಿ ಹ್ಯಾಂಡ್ಸ್ ಇರುತ್ತೆ. ಹ್ಯಾಂಡ್ಸ್ ಅಂದರೆ ಏನು, ಮುಳ್ಳುಗಳು, ಗಂಟೆಗಳನ್ನು ಮತ್ತು ನಿಮಿಷವನ್ನು ತೋರಿಸುವಂತಹ ಮುಳ್ಳುಗಳು ಗಡಿಯಾರದಲ್ಲಿ ಇರುತ್ತವೆ. ಒಂದು ಗಂಟೆ ತೋರಿಸಿದ್ರೆ, ಚಿಕ್ಕ ಮುಳ್ಳು ಗಂಟೆ ತೋರಿಸಿದ್ರೆ, ದೊಡ್ಡ ಮುಳ್ಳು ನಿಮಿಷವನ್ನು ತೋರಿಸುತ್ತೆ. ಅಷ್ಟೇ ಅಲ್ಲ ಪುಟ, ಇನ್ನೂ ಒಂದು ಮುಳ್ಳು ಇರುತ್ತೆ, ಅದು ಮಿನಿಟ್ ಸೆಕೆಂಡ್ಸ್ ತೋರಿಸ್ತಾ ಹೋಗುತ್ತೆ. ಮೂರು ಮುಳ್ಳಿದ್ರೂ ನಿಮ್ಮ ಪಾಠಕ್ಕೆ ಸಂಬಂಧಿಸಿದಂತೆ
ಎರಡು ಹ್ಯಾಂಡ್ಸ್ ಅಂತೇಳಿ ನಾವು ಬರ್ಸಿದ್ದೀವಿ ಬುಕ್ಕಲ್ಲಿ ಕೂಡ ಹಾಗೆ ಇರೋದ್ರಿಂದ ನಿಮಗೆ ಟೂ ಹ್ಯಾಂಡ್ಸ್ ಅಂತಲೇ ನಾವು ಬರ್ಸೋಕ್ಕೆ ಸಾಧ್ಯ. ಹಾಗಾಗಿ ಆ ಎರಡು ಹ್ಯಾಂಡ್ಸ್ಗಳು ಎರಡು ಮುಳ್ಳುಗಳು ಏನು ತೋರಿಸ್ತವೆ ಅಂದರೆ ಒಂದು ಗಂಟೆನ ಮತ್ತು ಒಂದು ನಿಮಿಷನ ಅಲ್ವಾ. ದೊಡ್ಡ ಮುಳ್ಳು ಮಿನಿಟನ್ನು, ಸಣ್ಣ ಮುಳ್ಳು ಗಂಟೆಯ ಹವರ್ಸ್ ಅಂತೀವಲ್ಲ ಅವರ್ಸ್, ಒಂದು ಅವರ್ಸ್ ತೋರಿಸುತ್ತೆ ಮತ್ತು ಒಂದು ಮಿನಿಟ್ ತೋರಿಸುತ್ತೆ. ಈಗ ನೋಡಿ ದೊಡ್ಡ ಮುಳ್ಳು ಅಂದರೆ ದೊಡ್ಡ ಹ್ಯಾಂಡ್ ಹನ್ನೆರಡು ಗಂಟೆ ಹನ್ನೆರಡಕ್ಕೆ ಬರೆದಿದ್ದೀನಿ. ಚಿಕ್ಕ ಹ್ಯಾಂಡನ್ನು ತ್ರೀಗೆ ತೋರಿಸ್ತಾ ಇದ್ದೀನಿ. ಆ್ಯರೋ ಮಾರ್ಕಲ್ಲಿ ನಾವು ಮುಳ್ಳುಗಳನ್ನು ಬರಿತೀವಿ ಅಲ್ವಾ, ಮುಳ್ಳುಗಳನ್ನು ಅಥವಾ ಹ್ಯಾಂಡ್ಸನ್ನು ನಾವು ಆ್ಯರೋ ಮಾರ್ಕಲ್ಲಿ ಚಿಕ್ಕ ಮುಳ್ಳನ್ನು ಹಾಗೂ ದೊಡ್ಡ ಮುಳ್ಳನ್ನು ತೋರಿಸ್ತೀವಿ. ಈಗ ನಾವಿಲ್ಲಿ ವಾಟ್ ಈಸ್ ದಿಸ್ ಅಂತೇಳಿ ಬರೆದಿದ್ದೀನಿ, ಅಂದರೆ ಇದು ಏನು, ನಾನಿಲ್ಲಿ ಬರೆದಿದ್ದೀನಲ್ಲ ಇದೇನು ಅಂತ ನನ್ನ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ದಿಸ್ ಈಸ್ ಎ ಕ್ಲಾತ್, THIS ದಿಸ್ THIS ದಿಸ್ ಈಸ್ ಎ ಕ್ಲಾತ್ COCK. ಓಕೆ ಚಿಲ್ಡ್ರನ್ಸ್, ದಿಸ್ ಈಸ್ ಎ ಕ್ಲಾತ್. ವಾಟ್ ಈಸ್ ದಿಸ್? ದಿಸ್ ಈಸ್ ಎ ಕ್ಲಾತ್. ಹೌ ಮೆನಿ ಹ್ಯಾಂಡ್ಸ್ ದ ಕ್ಲಾತ್ ಹ್ಯಾವ್? ಸೆಕೆಂಡ್ ಕ್ವಶನ್, ಹೌ ಮೆನಿ ಹ್ಯಾಂಡ್ಸ್ ದ ಹ್ಯಾಂಡ್ಸ್ ದ ಕ್ಲಾತ್ COCK ದ ಕ್ಲಾತ್ ಹ್ಯಾವ್ ಅಂದರೆ ಹೌ ಮೆನಿ ಹ್ಯಾಂಡ್ಸ್ ದ ಕ್ಲಾತ್ ಹ್ಯಾವ್ ಅಂದರೆ ಗಡಿಯಾರದಲ್ಲಿ ಎಷ್ಟು ಮುಳ್ಳುಗಳು ಇದ್ದಾವೆ, ಅಂದರೆ ಹ್ಯಾಂಡ್ಸ್ ಅಂದ್ರೇನು ಮುಳ್ಳು, ಎಷ್ಟು ಮುಳ್ಳಿದ್ದಾವೆ ಅಂತ ನಾವು ಕೇಳ್ತಾ ಇದ್ದೀವಿ. ದ ಕ್ಲಾಕ್ಸ್ ಹ್ಯಾವ್ ಟೂ ಹ್ಯಾಂಡ್ಸ್, ಆನ್ಸರ್ ಇಲ್ಲೂ ಕೂಡ ಎ ಅಂತ ಬರೀಬೇಕು, ಇಲ್ಲೂ ಕೂಡ ಎ ಅಂತ ಬರೀಬೇಕು. ಎ ಅಂದರೆ ಆನ್ಸರ್, ಎ ಅಂದ್ರೇನು ಆನ್ಸರ್, ಕ್ಯೂ ಅಂದರೆ ಕ್ವಶನ್ಸ್. ಓಕೆ, ದ ಕ್ಲಾಕ್ ಹ್ಯಾವ್ ದ COCK ಹ್ಯಾವ್ ಹೌ ಮೆನಿ ಹ್ಯಾಂಡ್ಸ್ ಹಾ ವೆರಿ ಗುಡ್, ಟೂ ಹ್ಯಾಂಡ್ಸ್. ದ ಕ್ಲಾತ್ ಹ್ಯಾವ್ ಟೂ ಹ್ಯಾಂಡ್ಸ್. ನೋಡಿ ಕೆಲವರಿಗೆ ಜಾಯಿಂಟ್ ಲೆಟ್ರ್ ಬರಲಿಕ್ಕೆ ಬರುತ್ತೆ, ಯಾಕೆ ಅಂದರೆ ನೀವು ಹೋದ ವರ್ಷ ಇಲ್ಲ ಜಾಯಿಂಟ್ ಲೆಟ್ರ್ ಕಲ್ತಿಲ್ಲ, ಹಾಗಾಗಿ ಈಗ ಕಲಿತಾ ಇರೋಂಥವ್ರಿಗೆ ಜಾಯಿಂಟ್ ಲೆಟ್ರ್ ಬರೆಯೋಕ್ಕೆ ಬರುತ್ತೆ. ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾನು ಬಿಡಿಯಾಗಿ ಬರಿತಾ ಇದ್ದೀನಿ. ನಿಮಗೆ ಜಾಯಿಂಟ್ ಲೆಟ್ರಲ್ಲೇ ಬರೆಯೋಕೆ ಬಂದರೆ ಜಾಯಿಂಟಲ್ಲೇ ಬರಿಬೋದು. ಓಕೆ, ಫಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ದಿಸ್, ಆನ್ಸರ್ ಈಸ್ ದಿಸ್ ಈಸ್ ಎ ಕ್ಲಾತ್. ಸೆಕೆಂಡ್ ಈಸ್ ಹೌ ಮೆನಿ ಹ್ಯಾಂಡ್ಸ್ ದ ಕ್ಲಾತ್ ಹ್ಯಾವ್, ಅದಕ್ಕೆ ದ ಕ್ಲಾತ್ ಹ್ಯಾವ್ ಟೂ ಹ್ಯಾಂಡ್ಸ್. ಹೌ ಮೆನಿ ಹ್ಯಾಂಡ್ಸ್ ಇನ್ ದ ಕ್ಲಾತ್? ದ ಕ್ಲಾತ್ ಹ್ಯಾವ್ ಟೂ ಹ್ಯಾಂಡ್ಸ್. ಓಕೆ, ನೆಕ್ಸ್ಟ್ ಒನ್, ವಾಟ್ ಈಸ್ ದ ಶಾರ್ಟ್ ಹ್ಯಾಂಡ್ ಟೆಲ್ಲರ್ಸ್? ವಾಟ್ ಈಸ್ ದ, ನೀವು ಕೂಡ ನನ್ನ ಜೊತೆಗೆ ನಿಧಾನಕ್ಕೆ ಹೇಳ್ತಾ ಬರೀರಿ. ಯಾರಿಗೆ ಜಾಯಿಂಟಲ್ಲಿ ಬರೆಯೋಕ್ಕೆ ಬರುತ್ತೋ ಅವರು ಜಾಯಿಂಟಲ್ಲಿ ಬರೀರಿ, ಯಾರಿಗೆ ಜಾಯಿಂಟ್ ಬರಲ್ವೋ ಅವರು ಬಿಡಿನೇ ಬರೀರಿ. ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಬಿಡಿನೇ ಬರಿತಾ ಇದ್ದೀನಿ. ಓಕೆ ಚಿಲ್ಡ್ರನ್ಸ್, ವಾಟ್ ಈಸ್ ದ ಶಾರ್ಟ್ ಹ್ಯಾಂಡ್ HORT ಶಾರ್ಟ್ ಹ್ಯಾಂಡ್ ಟೆಲ್ ಅಸ್ ಅಂದರೆ ಶಾರ್ಟ್ ಹ್ಯಾಂಡ್ ಹೇಳುತ್ತೆ, ಹೇಗೆ ಹೇಳಿದ್ದೀನಿ ನಾನು ಇವಾಗ ಹೇಳುತ್ತಾನೆ,
ದೊಡ್ಡ ಮುಳ್ಳು ಏನು ತೋರಿಸುತ್ತೆ ಮಿನಿಟ್ ತೋರಿಸುತ್ತೆ ಚಿಕ್ಕ ಮುಳ್ಳು ಅವರ್ಸ್ ಅವರ್ಸ್ ಅಂದ್ರೆ ಗಂಟೆ ತೋರಿಸುತ್ತೆ ಈಗ ನೀವೇನು ಬರಬೇಕು ದ ಶಾರ್ಟ್ ಹ್ಯಾಂಡ್ ಟೆಲ್ಲರ್ಸ್ ದ ಶಾರ್ಟ್ ಹ್ಯಾಂಡ್ THE short, 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 hand, HANDY hand, TELLS tell us the HORS, ask, has andre gante, has andre no gante. The short hand tell us the time in hours, okay? Time in brena. The short hand tell us the time 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 in HORSE Yes, us. The short hand tell us the time in hours. The short hand tell us the time in hours. Nodi, helta helta baribeku. Helta helta baradre nimige spelling gulu artha aagtave matte bareliku kuda barutte alva. Next, what is the big hand tell us? Fourth one, WHAT, what is the big hand, tell us, what is the big hand, tell us, what is the Big hand tell us andre dodda mullu en helutte short hand short hand time anna helutte matte dodda hand big hand en helutte minutes anna helutte the big hand tell us the minutes the big hand tell us the minutes okay answer Big hand tell us the big hand tell us the big hand tell us minutes M-I-N-I-U-T-E-S minutes M-I-N-I-T-S minutes okay Once again, repeat. What is this? What is this? This is a clock. Andre, ido eno. Ido ondo gadiyara. Okay? What is this andre eno? This is a clock. Andre, ido gadiyara. Okay? Next. How many hands the clock have? The clock have two hands. Andre, gadiyara dalle. ಎಷ್ಟು ಮುಳ್ಳುಗಳಿವೆ ಗಡಿಯಾರ ಎಷ್ಟು ಮುಳ್ಳುಗಳನ್ನು ಹೊಂದಿದೆ ಅದಕ್ಕೆ ಆನ್ಸರ್ ದ ಕ್ಲಾಕ್ ಹ್ಯಾವ್ ಟೂ ಹ್ಯಾಂಡ್ಸ್ ಆ ಗಡಿಯಾರಕ್ಕೆ ಎರಡು ಮುಳ್ಳುಗಳು ಇದ್ದಾವೆ ಓಕೆ ನೆಕ್ಸ್ಟ್ ಒನ್ ವಾಟ್ ಈಸ್ ದ ಶಾರ್ಟ್ ಹ್ಯಾಂಡ್ ಟೆಲ್ಲರ್ಸ್ ವಾಟ್ ಈಸ್ ದ ಶಾರ್ಟ್ ಹ್ಯಾಂಡ್ ಟೆಲ್ಲರ್ಸ್ ಅಂದರೆ ಚಿಕ್ಕ ಮುಳ್ಳು ಏನನ್ನ ಹೇಳುತ್ತದೆ ಅಥವಾ ಏನನ್ನ ತೋರಿಸುತ್ತದೆ ಅಂದರೆ ಚಿಕ್ಕ ಮುಳ್ಳು ಏನು ತೋರಿಸುತ್ತೆ ಹ
andre the shorthand tell us the time in hours. Hours andre chikka mullu gantayanna torisuttade. Chikka mullu yen torisutte gantayanna torisuttade. Okay, next one. What is the big hand? Tell us. What is the big hand? Tell us. Andre dodda mullu enanna soochisuttade enanna torisuttade anta kelta idare. Adakke the big hand tell us the minutes. Andre big hand en torisutte nimishavanna torisuttade. Okay childrens, neevu idanna daily manele ಅಭ್ಯಾಸ ಮಾಡಬೇಕು. ನಾನು ಇದರ ಜೊತೆಗೆ ಡೈಲಿ ನಿಮಗೆ ಈ ಗಡಿಯಾರದ ಚಿತ್ರಗಳನ್ನು ಹಾಕಿ ಟೈಮನ್ನು ಬರೀತೀನಿ. ನೀವು ಅವುಗಳ ಟೈಮಿಂಗ್ಸನ್ನು ನೀವು ಹೇಳಬೇಕು. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್ ವೆರಿ ಮಚ್.